ಇಲ್ಲಿಗೆ ಪಂಚರ್ ಆಗುತ್ತೆ. ಅವ್ರದ್ದು ರಥ ಪಂಕ್ಚರ್ ಆಗದೆ ಇದ್ರೆ ಸಾಕು. ಈಗಾಗಲೇ ಅವರು ಪಂಕ್ಚರ್ ಮಾಡಿಬಿಟ್ಟಿದ್ದಾರೆ ಬಿ ಜೆ ಪಿಯವರು ಅಲ್ವಾ. ಯಡಿಯೂರಪ್ಪನವ್ರಿಗೆ ಪಂಕ್ಚರ್ ಮಾಡಿಬಿಟ್ಟಿಲ್ವಾ? ಅವ್ರು ಮುಖ್ಯಮಂತ್ರಿ ತೆಗೆದಾಕ್ಬಿಟ್ರಲ್ಲ ಅನಗತ್ಯವಾಗಿ, ಅದು ಪಂಕ್ಚರ್ ಅಲ್ವಾ? ಹಾಂ, ಅವ್ರ ಭಾಷೆಯಲ್ಲಿ ಪಂಕ್ಚರ್, ಅದು ಪಂಕ್ಚರ್. ಯಡಿಯೂರಪ್ಪನವ್ರಿಗೆ ಪಂಕ್ಚರ್ ಮಾಡಿಬಿಟ್ಟಿದ್ದಾರೆ. ಮತ್ತು ಅವ್ರೇನು ಪಾಪ ನಮ್ಮ ಬಗ್ಗೆ ಏನು ಮಾತಾಡೋದು ಅವರು? ಹಾಂ, ನನಗೆ ಅವ್ರ ಬಗ್ಗೆ ಸಿಂಪತಿ ಇದೆ. ಅವ್ರು ಇನ್ನೂ ಆರೋಗ್ಯವಾಗಿದ್ದಾರೆ, ಬಿ ಜೆ ಪಿ ಅಧಿಕಾರಕ್ಕೆ ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರನ್ನ ಮುಖ್ಯಮಂತ್ರಿಯಿಂದ ಯಾಕೆ ತೆಗೆದಾಕಿದ್ರು ಹಾಗಾದ್ರೆ? ಅವ್ರನ್ನೇ ಮುಖ್ಯಮಂತ್ರಿ. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ತೆಗೆದಾಕ್ಬಿಟ್ಟು ಜನ ನಂಬ್ತಾರ ಅವ್ರನ್ನ? ನಂಬ್ತಾರೆ ಏನಪ್ಪ ಹೇಳಿ. ಅವ್ರನ್ನೇ ಮುಖ್ಯಮಂತ್ರಿ ಇದ್ರೆ ತೆಗೆದಾಕ್ಬಿಟ್ರು, ಪುನಃ ಮುಖ್ಯಮಂತ್ರಿ ಆದಾರ? ಆದರೆ ಅಂದರೆ ನಿಮ್ಮ ಪ್ರಕಾರ ಆದಾರ? ಮತ್ತೆ ಯಾಕೆ ಓಟ್ ಹಾಕಿರಿ ಇವ್ರಿಗೆ? ಯಾವ ಪಕ್ಷ? ಇವ್ರು ಹೋದ ಸಾರಿ ಇವರೇ ಇವರೇ ಅಧ್ಯಕ್ಷರಾಗಿದ್ರು. ಎಷ್ಟು ಸೀಟ್ ಬಂದು ಎಷ್ಟಪ್ಪ ಬಂತು ಮುಖ್ಯಮಂತ್ರಿ ಆಯ್ತಾರೆ ಅಂತ ಪ್ರಚಾರ ಮಾಡಿದ್ರು. 104 ಸೀಟ್ ಅಷ್ಟೇ ಬಂದದ್ದು, 113 ಬಂದದ್ದು, 104 ಬಂದದ್ದು. ಈಗ ಇವರು ಮುಖ್ಯಮಂತ್ರಿ ಬೇರೆ ತೆಗೆದ್ಬಿಟ್ಟವ್ರೆ, ಈಗ ಬಂದವ? ಸುಮ್ಮನೆ ಏನ ಹೇಳ್ತಾರೆ ಪಾಪ. ಫ್ರೀಡಮ್ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.